ದೇವರಾಲಯ ಗಂಟೆಯ ನಾದ ನಮ್ಮನ್ನು ಕರೆಯುತ್ತಿದೆ. ಸ್ನೇಹದ ಭೋಜನ ನೀಡಲು ನಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ದೇವರಾಲಯ ಗಂಟೆಯ ನಾದ ನಮ್ಮನ್ನು ಕರೆಯುತ್ತಿದೆ. ಸ್ನೇಹದ ಭೋಜನ ನೀಡಲು ನಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಮನಸ್ಸಿಗೆ ಭರವಸೆಯಾಗಿ ಬಾಳಲಿ ನೀ ಬಂದೆ, ಬಳಲಿದ ಜೀವಕ್ಕೆ ಉಡುಗೊರೆಯಾಗಿ ಹರ್ಷವ ನೀ ತಂದೆ. ಮುದುಡಿದ ಮನಸ್ಸಿಗೆ ಭರವಸೆಯಾಗಿ ಬಾಳಲಿ ನೀ ಬಂದೆ, ಬಳಲಿದ ಜೀವಕ್ಕೆ ಉಡುಗೊರೆಯಾಗಿ ಹರ್ಷವ ನೀ ತಂದೆ. ನನ್ನ ಆತ್ಮದ ಹಸಿವನು ನೀಗಲು ನಿನ್ನ ದೇಹವ ನೀಡಿರುವೆ, ನನ್ನ ಪಾಪದ ಕಲೆಗಳ ಅಳಿಸಲು ನಿನ್ನ ರಕ್ತವ ಸುರಿಸಿರುವೆ. ನನ್ನ ಹೃದಯದ ಪ್ರಭು ನೀನೇ, ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ದೇವರ ಆಲಯ ಗಂಟೆಯ ನಾದ ನಮ್ಮನ್ನು ಕರೆಯುತ್ತಿದೆ. ಸ್ನೇಹದ ಭೋಜನ ನೀಡಲು ನಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ದೇವರ ಆಲಯ ಗಂಟೆಯ ನಾದ ನಮ್ಮನ್ನು ಕರೆಯುತ್ತಿದೆ. ಸ್ನೇಹದ ಭೋಜನ ನೀಡಲು ನಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ಸುಮಧುರ ನಿನ್ನಯ ವಾಕ್ಯದಿ ನನ್ನ ಹೃದಯದ ಕದ ತೆರೆದೆ, ಕಲುಷಿತ ನನ್ನಯ ಹೃದಯವ ತೊಳೆದು ನೂತನವಾಗಿಸಿದೆ. ಸುಮಧುರ ನಿನ್ನಯ ವಾಕ್ಯದಿ ನನ್ನ ಹೃದಯದ ಕದ ತೆರೆದೆ, ಕಲುಷಿತ ನನ್ನಯ ಹೃದಯವ ತೊಳೆದು ನೂತನವಾಗಿಸಿದೆ. ನನ್ನ ಸ್ವಾರ್ಥವು ತುಂಬಿದ ಜೀವನ ತ್ಯಜಿಸು ಕರೆಯನು ಎತ್ತಿರುವೆ. ನಿನ್ನ ಶಾಂತಿಯ ದೂತನು ನಾನಾಗುವಂತೆ ಅನುಗ್ರಹ ತುಂಬಿರುವೆ. ನನ್ನ ಹೃದಯದ ಪ್ರಭು ನೀನೇ, ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರ ಭಕ್ತರಿಗೆಲ್ಲ
ಈ ಮುಸ್ಸಂಜೆಯ ಶುಭ ಕಾಮನೆಗಳು. ನಮ್ಮ ಹೃದಯಗಳೆಲ್ಲ ಸಂಭ್ರಮದಿಂದ ಕುಣಿದಾಡುತ್ತಿವೆ. ಏಕೆಂದರೆ ಇಂದು ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರ 150ನೆಯ ಹುಟ್ಟುಹಬ್ಬವನ್ನು ಆಕೆ ಪುನೀತಳಾಗಿ ಘೋಷಿಸಲ್ಪಟ್ಟು 100 ವರ್ಷಗಳು ಕಳೆದ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ. ಕಿರಿಯ ಪುಷ್ಪ ಎಂದೇ ಪ್ರಸಿದ್ಧರಾಗಿರುವ ಸಂತ ತೆರೇಸಮ್ಮ ಹುಟ್ಟಿದ್ದು 1873ರ ಜನವರಿ 2ರಂದು ಫ್ರಾನ್ಸ್ನ ನೋರ್ಮಂಡಿ ಪ್ರಾಂತ್ಯದಲ್ಲಿ ಲೂಯಿಸ್ ಮತ್ತು ಜೆಲಿ ಇವರ 9 ಮಕ್ಕಳಲ್ಲಿ ಕೊನೆಯವರಾಗಿ ಸಂತ ತೆರೇಸಾ ಹುಟ್ಟುತ್ತಾರೆ. ಅವರು ಲವಲವಿಕೆಯಿಂದ ಕೂಡಿದ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದ ಮಗು. ಇವರನ್ನು ಅವರ ತಂದೆ ಪ್ರೀತಿಯಿಂದ ನನ್ನ ಪುಟ್ಟ ರಾಣಿ ಎನ್ನುತ್ತಿದ್ದರು. ಕಾರ್ಮೆಲ್ ಸಭೆಯ ಮಠವನ್ನು ಸೇರುವಂತಹ ಮಹಾದಾಸೆಯನ್ನು ಹೊತ್ತಿದಂತಹ ಕಿರಿಯ ಪುಷ್ಪ ಸಂತಳಾಗುವಂತಹ ಹೆಬ್ಬಯಕೆಯನ್ನು ಹೊಂದಿದ್ದರು. ಇದರೊಂದಿಗೆ ತನ್ನ ಮನದಾಳದಲ್ಲಿ ಯೇಸು ನನ್ನನ್ನು ಪ್ರೀತಿಸುತ್ತಾರೆ, ನನ್ನನ್ನು ಮಾತ್ರ ಪ್ರೀತಿಸುತ್ತಾರೆ ಎಂಬಂತಹ ಅಗಾಧವಾದ ವಿಶ್ವಾಸವಿತ್ತು. ಇನ್ನೂ ಎಳೆಯ ವಯಸ್ಸು, ಆದರೆ ಮಠ ಸೇರುವ ಬೆಟ್ಟದಂತಹ ಆಸೆ. 21ನೆಯ ವಯಸ್ಸಿನಲ್ಲಿ ಮಠವನ್ನು ಸೇರಬಹುದಿತ್ತು. ಆದಷ್ಟು ಬೇಗ ಮಠವನ್ನು ಸೇರಲೇಬೇಕೆಂಬ ಆಸೆಯಿಂದ ಗುರುಗಳು ಧರ್ಮಾಧ್ಯಕ್ಷರನ್ನು ಭೇಟಿ ಮಾಡಿ ಕೊನೆಗೆ ಯಾವುದೂ ನೆರವಿಗೆ ಬಾರದಂತಹ ಪರಿಸ್ಥಿತಿಯಲ್ಲಿ ಜಗದ್ಗುರು 13ನೆಯಲ್ಲಿಯೋ ಇವರ ಅನುಮತಿಯನ್ನು ಪಡೆಯುವಂತಹ ಧೈರ್ಯವನ್ನು ಮಾಡುತ್ತಾರೆ. ಈ ಎಲ್ಲ ಪ್ರಯತ್ನಗಳ ನಂತರ ತನ್ನ 15ನೆಯ ವಯಸ್ಸಿನಲ್ಲಿ ಕಾರ್ಮೆಲ್ ಸಭೆಯ ಮಠವನ್ನು ಸೇರುತ್ತಾರೆ. ಮೌನ, ಏಕಾಂತ, ಧ್ಯಾನ ಇವುಗಳೊಂದಿಗೆ ವಿಧೇಯತೆ, ತ್ಯಾಗ, ಸರಳ ಜೀವನ ಕಾರ್ಮೆಲ್ ಮಠದಲ್ಲಿ ಕಾಣಸಿಗುವ ಜೀವನ ಶೈಲಿ. ಸ್ವರ್ಗವನ್ನು ತಲುಪಲು ಒಂದು ಸರಳವಾದ ಹಾದಿಯನ್ನು ನಾನು ಹುಡುಕಬೇಕು ಎಂಬ ಬಯಕೆಯೊಂದಿಗೆ ಕಿರಿದಾದ ದಾರಿ ಎಂಬ ಹೊಸ ಆಧ್ಯಾತ್ಮಿಕತೆಯನ್ನು ಹುಟ್ಟುಹಾಕುತ್ತಾರೆ. ಬಹಳ ಸರಳವಾದ ಹಾದಿ, ಪುಟ್ಟ ಪುಟ್ಟ ಕೆಲಸಗಳಲ್ಲಿ ಹೆಚ್ಚು ಹೆಚ್ಚು ಪ್ರೀತಿಯನ್ನು ಹಾಕುತ್ತಾ ಪಾವಿತ್ರತೆಯನ್ನು ತನ್ನ ಜೀವನದಲ್ಲಿ ಅನುಭವಿಸಲು ಆಕೆ ಶಕ್ತಳಾದಳು. ಮಾತ್ರವಲ್ಲ, ಸ್ವರ್ಗಕ್ಕೆ ಹೋಗುವ ಕಿರಿದಾದ ಹಾದಿಯನ್ನು ನಮಗೂ ತೆರೆದಿಡುತ್ತಾರೆ. ಒಂದು ಕಡೆ ಬೆನ್ನು ಬಿಡದ ಕಾಯಿಲೆ, ಇನ್ನೊಂದು ಕಡೆ ಆರದ ಆಧ್ಯಾತ್ಮಿಕ ದಾಹ. ತನ್ನ ನೋವಿನಲ್ಲಿ, ನರಳಾಟದಲ್ಲಿ, ಗೊಂದಲಗಳಲ್ಲಿ ದೇವರ ಮೇಲಿನ ವಿಶ್ವಾಸ ಬಲಗೊಳ್ಳುತ್ತಲೇ ಸಾಗಿತು. ದೇವರ ಪ್ರೀತಿ ನನ್ನನ್ನು ಸುತ್ತುವರೆದಿದೆ, ನನಗಾವ ಭಯವೂ ಇಲ್ಲ ಎಂಬಂತಹ ವಿಶ್ವಾಸದಿಂದ ಮುನ್ನಡೆದ ಕಿರಿಯ ಪುಷ್ಪ ಇಂದು ನಮಗೆಲ್ಲರಿಗೂ ಪಾವಿತ್ರತೆಯ ಹಾದಿಯಲ್ಲಿ ಮುನ್ನಡೆಯಲು ಒಂದು ಪ್ರೇರಣೆ. ಹೂಗಳನ್ನು ಪ್ರೀತಿಸುತ್ತಿದ್ದ ತೆರೇಸಮ್ಮ ಇಂದು ಸ್ವರ್ಗದಿಂದ ಹೂ ಮಳೆಯನ್ನು ಸುರಿಸುವ ವಾಗ್ದಾನವನ್ನು ನಮಗೆಲ್ಲರಿಗೂ ಮಾಡುತ್ತಾರೆ. ತನ್ನ ಪುಟ್ಟ ಪುಟ್ಟ ಕೆಲಸಗಳ ಮೂಲಕ ಲೋಕೋದ್ಧಾರವನ್ನು, ಪಾಪಿಗಳ ಮನ ಪರಿವರ್ತನೆಯನ್ನು ಆಶಿಸಿದ ತೆರೇಸಮ್ಮ ಇಂದು ಸುವಾರ್ಥ ಪ್ರಸಾರ ಕಾರ್ಯಕ್ಕೆ ಸಹಪಾಲಕಿ. 30 ಸೆಪ್ಟೆಂಬರ್ 1897ರಲ್ಲಿ ಕೇವಲ 24 ವರ್ಷದ ಇಹದ ಜೀವನವನ್ನು ಮುಗಿಸಿ ಪ್ರಭುವಿನ ಸನ್ನಿಧಾನವನ್ನು ಸೇರುತ್ತಾರೆ. ಮರಣಾನಂತರದ ಕೇವಲ 25 ವರ್ಷಗಳಲ್ಲಿ, ಅಂದರೆ 1923ರಲ್ಲಿ ಪುನೀತೆಯಾಗಿ ಘೋಷಿಸಲ್ಪಟ್ಟು 1925ರಲ್ಲಿ ಸಂತರ ಪದವಿಗೆ ಏರುತ್ತಾರೆ. ಅಷ್ಟು ಮಾತ್ರವಲ್ಲ, ಈಕೆಯ ಆತ್ಮಕಥೆಯನ್ನು ಆಧರಿಸಿ ಕಿರಿದಾದ ದಾರಿಯ ಆಧ್ಯಾತ್ಮಿಕತೆಯಲ್ಲಿ ಅಡಕವಾಗಿರುವ ದೈವ ಪ್ರೀತಿಯ ಬೋಧನೆಯನ್ನು ಪರಿಗಣಿಸಿ ಈ ಸರಳ ಹಾದಿಯನ್ನು ತೋರಿಸಿಕೊಟ್ಟ ಈಕೆಯನ್ನು 1997ರಲ್ಲಿ
ಧರ್ಮ ಪಂಡಿತೆಯಾಗಿ ಪರಿಗಣಿಸಲಾಯಿತು. ತೆರೇಸಮ್ಮ ಕೇವಲ ಧಾರ್ಮಿಕವಾಗಿ ಪ್ರಸಿದ್ಧಿಯನ್ನು ಪಡೆಯದೆ ಆಕೆಯ ಬರಹ ಫ್ರಾನ್ಸ್ನಲ್ಲಿ ಸಂಚಲನವನ್ನೇ ಮೂಡಿಸಿದೆ. ನೂರಾರು ಭಾಷೆಗಳಿಗೆ ಭಾಷಾಂತರವಾಗಿರುವ ಆಕೆಯ ಆತ್ಮಕತೆ ಇಂದಿಗೂ ಯುವಕ ಯುವತಿಯರನ್ನು ದೇವರತ್ತ ಸೆಳೆಯುವ ಶ್ರೇಷ್ಠ ಸಾಧನವಾಗಿದೆ. ಲಿಜಿಯೋ ಗ್ರಾಮದಲ್ಲಿ ಇರುವ ಆಕೆಯ ಪುಣ್ಯಕ್ಷೇತ್ರ ಲಕ್ಷಾಂತರ ಜನರನ್ನು ಇಂದಿಗೂ ಸೆಳೆಯುತ್ತಿದೆ. ಪುಷ್ಪಾಶ್ರಮದ ಪಾಲಕಿ ಸಂತ ತೆರೇಸಮ್ಮ, ಕಿರಿಯ ಪುಷ್ಪಳ ಹೆಸರಿನಲ್ಲಿ ನಾಮಕರಣಗೊಂಡ ಈ ಆಶ್ರಮ ಹಲವಾರು ವರ್ಷಗಳಿಂದ ಕಾರ್ಮೆಲ್ ಸಭೆಗೆ ಆಕರ್ಷಕ ಪುಷ್ಪಗಳನ್ನು ಅರಳಿಸುತ್ತಾ ಸುಂದರ ಹೂಗುಚ್ಛವನ್ನು ನೀಡುತ್ತಲೇ ಬಂದಿದೆ. ಇಂದು ಬಹಳ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸುವಾಗ ಆಕೆಯ ಭಿನ್ನಹದ ಮೂಲಕ ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ಸಲ್ಲಿಸೋಣ. ಸ್ವರ್ಗದಿಂದ ನಮ್ಮ ಮೇಲೆ ಗುಲಾಬಿ ಹೂವುಗಳ ಸುರಿಮಳೆಯನ್ನು ಸುರಿಸಿ ಎಂದು ಬೇಡಿಕೊಳ್ಳೋಣ. ಆಕೆ ತೋರಿಸಿಕೊಟ್ಟ ಆ ಕಿರಿದಾದ ಹಾದಿಯಲ್ಲಿ ನಾವೆಲ್ಲರೂ ನಡೆಯುತ್ತಾ ದೇವರ ಪ್ರೀತಿಯನ್ನು ಪರಪ್ರೀತಿಯನ್ನು ಹೇರಳವಾಗಿ ಸವಿಯುವಂತಹ ಅನುಗ್ರಹ ನಮ್ಮದಾಗಲಿ ಎಂದು ಧೈನ್ಯದಿಂದ ಮೊರೆಯಿಡೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರರೇ, ಪ್ರತ್ಯೇಕವಾಗಿ ಇವತ್ತು ಕಾರ್ಮೆಲ್ ಸಭೆಯ ಗುರುಗಳು ಪುಷ್ಪಾಶ್ರಮ ಹಾಗೂ ಕಾರ್ಮೆಲ್ ಗುರುಗಳ ಮಠದ ಆಧ್ಯಾತ್ಮಿಕ ಜೀವನವನ್ನು ಜೀವಿಸುವ ಎಲ್ಲ ಸಹೋದರ ಸಹೋದರರು ಇಲ್ಲಿದ್ದಾರೆ. ನಿಮಗೆಲ್ಲರಿಗೂ ಈ ದಿವಸದ ಆಶೀರ್ವಾದವನ್ನು ನಾನು ಕೋರುತ್ತೇನೆ. ಮೈ ಡಿಯರ್ ಫ್ರೆಂಡ್ಸ್, ಐ ವಿಶ್ ಆಲ್ ಆಫ್ ಯು ದ ಬ್ಲೆಸ್ಸಿಂಗ್ಸ್ ಫ್ರಮ್ ಲಿಟ್ ಫ್ಲಾ ಸೈಂಟ್ ತೆರೇಸಾ ಆಸ್ ವಿ ಸೆಲೆಬ್ರೇಟ್ 150th birthday and 100 years of declaring as blessed. Iga avara jeevana charitrayannu naavu kelideve. Devarige naavu ee bali poojanu arpisuvaga dhanyavadagalannu naavu needuvaga namma jeevanavanne ondugalige naavu noduva. Let us examine our own life. Let us prepare ourselves. ಈ ಬಲಿ ಪೂಜೆಯನ್ನು ಅರ್ಪಿಸಲು ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿದ ಸದಾ ಕನಿಕೆಯಾದ ಸಂತಾಮರಣವನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನಮ್ಮನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಪ್ರಭುದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸುಮನಸ್ಕರಿಗೆ ಶಾಂತಿ ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿ ಮರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯ ತೋರಿ ನಮಗೆ ದಯ ತೋರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಅವನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಪ್ರಾರ್ಥಿಸೋಣ ದೇವರೇ ದೀನರಿಗೂ ಚಿಕ್ಕ ಮಕ್ಕಳಿಗೂ ನಿಮ್ಮ ಸ್ವರ್ಗ ರಾಜ್ಯವನ್ನು ತೆರೆಯುತ್ತೀರಿ ಕಿರಿಯ ಪುಷ್ಪ ಸಂತ ತೆರೇಸಾ ಅವರು ತೋರಿಸಿದ ಕಿರಿಯ ಮಾರ್ಗದಲ್ಲಿ ನಾವು ಭರವಸೆಯಿಂದ ಮುನ್ನಡೆಯುವಂತೆಯೂ ಆಕೆಯ ಭಿನ್ನದಿಂದ ನಿಮ್ಮ ಅನಂತ ಮಹಿಮೆಯು ಪ್ರಕಟವಾಗುವುದನ್ನು ಕಾಣುವಂತೆಯೂ ಮಾಡಿರಿ ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ ಜೆರುಸಲೇಮನ್ನು ಪ್ರೀತಿಸುವವರೇ ನೀವೆಲ್ಲರೂ ಆನಂದಿಸಿರಿ ಆಕೆಯೊಂದಿಗೆ ಹರ್ಷಗೊಳ್ಳಿರಿ ಆಕೆಯ ಬಗ್ಗೆ ಆಕೆಯ ನಿಮಿತ್ತ ದುಃಖಿಸುವವರೇ ಸಾಂತ್ವನ ನೀಡುವ ಆಕೆಯ ಸನ್ಯದಿಂದ ತೃಪ್ತಿಗೊಳ್ಳುವೆವು ಹೌದು ಆಕೆಯ ಸಿರಿ ಸಮೃದ್ಧಿಯನ್ನು ಹೀರುತ್ತಾ ಹಿಗ್ಗುವೆವು ಎಂದು ನೀವೆಲ್ಲರೂ ಉಲ್ಲಾಸಪಡಿ ಆಕೆಯೊಂದಿಗೆ ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ ಹೀಗೋ ಆಕೆಗೆ ಹರಿಯ ಮಾಡುವೆನು ಸುಖ ಶಾಂತಿಯನ್ನು ನದಿಯಂತೆ ನೀಡುವೆ ರಾಷ್ಟ್ರಗಳ ವೈಭವವನ್ನು ತುಂಬಿ ತುಳುಕುವ ತೊರೆಯಂತೆ
ನೀವಿರುವಿರಿ ಹಾಲು ಕುಡಿಯುವ ಹಸುಳೆಯಂತೆ, ಎತ್ತಿಕೊಳ್ಳಲಾಗುವುದು ನಿಮ್ಮನ್ನು ತಾಯ ಕಂಕುಳಲ್ಲಿ, ನಲಿದಾಡುವಿರಿ ನೀವು ಆಕೆಯ ಮಡಿಲಲ್ಲಿ, ನಾನೇ ನಿಮ್ಮನ್ನು ಸಂತೈಸುವೆನು ತಾಯಿಯಂತೆ. ಸಾಂತ್ವನ ದೊರಕುವುದು ನಿಮಗೆ ಜೆರುಸಲೇಮಿನಲ್ಲೇ. ಇದನ್ನು ಕಂಡಾಗ ನಿಮ್ಮೆದೆ ಸಂತಸದಿಂದ ಹುಬ್ಬುವುದು, ಚೀರುವುದು ಹಸಿ ಉಲ್ಲಂತೆ ನಿಮ್ಮಲುಬು. ಸರ್ವೇಶ್ವರನ ಕೃಪಾಹಸ್ತ ತನ್ನ ಭಕ್ತರ ಮೇಲೆ, ಆತನ ರೋಷಾವೇಶ ಶತ್ರುಗಳ ಮೇಲೆ ಎಂಬುದು ವ್ಯಕ್ತವಾಗುವುದು ನಿಮಗೆ. ಪ್ರಭುವಿನ ವಾಕ್ಯವಿದು. ಹೇ ಪ್ರಭು, ನನ್ನಾತ್ಮವನ್ನು ನಿಮ್ಮ ಕೃಪೆ ಶಾಂತಿಯಿಂದ ರಕ್ಷಿಸಿರಿ. ಪ್ರಭು, ನನ್ನಾತ್ಮವನ್ನು ನಿಮ್ಮ ಕೃಪೆ ಶಾಂತಿಯಿಂದ ರಕ್ಷಿಸಿರಿ. ಹಂಗ ಪ್ರಭು ನನ್ನ ಹೃದಯವನ್ನು, ನನಗೆಲ್ಲ ಸೋಕಿನ ಕಣ್ಣುಗಳು, ಶಕ್ತಿ ಮೀರಿದ ಕಾರ್ಯಕ್ಕೆ ನಾ ಕೈ ಹಾಕಿಲ್ಲ, ಅಸಾಧ್ಯವಾದುದನ್ನು ನಾ ಕೈಗೊಂಡಿಲ್ಲ. ಪ್ರಭು, ನನ್ನ ಆತ್ಮವನ್ನು ನಿಮ್ಮ ಕೃಪೆ ಶಾಂತಿಯಿಂದ ರಕ್ಷಿಸಿರಿ. ಎಂದೇ ನನ್ನಾತ್ಮ ಸಮಾಧಾನ ನಿಂದಿದೆ, ಮೌನದಿಂದಿದೆ ತಾಯಿ ಮಡಿಲ ಕೂಸಂತೆ, ಮೌನದಿಂದಿದೆ ತಾಯಿ ಮಡಿಲ ಕೂಸಂತೆ, ನೆಮ್ಮದಿಯಿಂದಿದೆ ತಾಯಿ ಮಡಿಲ ಶಿಶುವಂತೆ. ಹೇ ಪ್ರಭು, ನನ್ನ ಆತ್ಮವನ್ನು ನಿಮ್ಮ ಕೃಪೆ ಶಾಂತಿಯಿಂದ ರಕ್ಷಿಸಿರಿ. ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಇತ್ತೀಚಿನ ಅಂತಿಮ ದಿನಗಳಲ್ಲಿ ದೇವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ. ದೇವರು ಇಡೀ ವಿಶ್ವವನ್ನು ಉಂಟು ಮಾಡಿದ್ದು ಇವರ ಮುಖಾಂತರವೇ. ಸಮಸ್ತಕ್ಕೂ ಬಾಧ್ಯನನ್ನಾಗಿ ನೇಮಿಸಿರುವುದು ಇವರನ್ನೇ. ದೇವರೇ, ಇವರೇ ದೇವರ ಮಹಿಮೆಯ ತೇಜಸ್ಸು, ಇವರೇ ದೈವತ್ವದ ಪಡಿಯಚ್ಚು. ತಮ್ಮ ಶಕ್ತಿಯುತ ವಾಕ್ಯದಿಂದ ಇವರೇ ಸಮಸ್ತಕ್ಕೂ ಆಧಾರ. ನಮ್ಮ ಪಾಪಗಳನ್ನು ತೊಳೆದು ಹಾಕಿ ಸ್ವರ್ಗದಲ್ಲಿ ಮಹೋನ್ನತ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿರುವವರು ಇವರೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, 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 Alleluia. Kristana preetiya neleyagi, aathmana varagala sudeyagi, ಹರಿದಿದೆ ಹರುಷದ ಹೊನರಾಗಿ, ಹರಿದಿದೆ ಹರುಷದ ಹೊನರಾಗಿ, ಕ್ರಿಸ್ತನ ಪ್ರೀತಿಯ ನೆಲೆಯಾಗಿ, ಆತ್ಮನ ವರಗಳ ಸುಲೆಯಾಗಿ,
ಹರಿದಿದೆ ಹರುಷದ ಹೊನಲಾಗಿ, ಹರಿದಿದೆ ಹರುಷದ ಹೊನಲಾಗಿ. ಅಲ್ಲೆಲುಯ ಅಲ್ಲೆಲುಯ ಅಲ್ಲೆಲುಯ, ಅಲ್ಲೆಲುಯ ಅಲ್ಲೆಲುಯ ಅಲ್ಲೆಲುಯ, ಅಲ್ಲೆಲುಯ ಅಲ್ಲೆಲುಯ ಅಲ್ಲೆಲುಯ, ಅಲ್ಲೆಲುಯ ಅಲ್ಲೆಲುಯ ಅಲ್ಲೆಲುಯ, ಅಲ್ಲೆಲುಯ ಅಲ್ಲೆಲುಯ ಅಲ್ಲೆಲುಯ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಸಂತ ಮತ್ತಾಯನು ಮರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಪ್ರಭು ಆ ಕಾಲದಲ್ಲಿ ಶಿಷ್ಯರು ಯೇಸು ಪ್ರಭುವಿನ ಬಳಿಗೆ ಬಂದು ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತಲೂ ದೊಡ್ಡವನು ಯಾರು ಎಂದು ಕೇಳಿದರು. ಯೇಸು ಪ್ರಭುವು ಒಂದು ಚಿಕ್ಕ ಮಗುವನ್ನು ತಮ್ಮ ಹತ್ತಿರಕ್ಕೆ ಕರೆದು ಅದನ್ನು ಶಿಷ್ಯರ ನಡುವೆ ನಿಲ್ಲಿಸಿ ಹೀಗೆಂದರು, ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ ಎಂದು ನಿಶ್ಚಯವಾಗಿ ಹೇಳುತ್ತೇನೆ. ಈ ಮಗುವಿನಂತೆ ನಮ್ರ ಭಾವವುಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು. ನನ್ನ ಹೆಸರಿನಲ್ಲಿ ಇಂಥ ಮಗುವೊಂದನ್ನು ಸ್ವೀಕರಿಸುವವನು ನನ್ನನ್ನೇ ಸ್ವೀಕರಿಸುತ್ತಾನೆ. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ. ಸಹೋದರ ಸಹೋದರರೇ, ಸಂತ ತೆರೇಸಾ ಲಿಟಲ್ ಫ್ಲವರ್ ಕಿರಿಯ ಪುಷ್ಪ ಅವರ 150ನೆಯ ಜನ್ಮ ಹಬ್ಬ ಈ ಸಮಯದಲ್ಲಿ ಈ ಬಲಿಪೂಜೆಯನ್ನು ಅರ್ಪಿಸಲು, ನಮ್ಮ ಪ್ರೀತಿಯನ್ನು ತೋರಿಸಲು, ಅವರ ಜೀವನವನ್ನು ತ್ಯಾಜಿಸಿ ಹಾಗೆ ಜೀವಿಸಲು ಹಾಗೂ ದೇವರಿಗೆ ಧನ್ಯವಾದಗಳನ್ನು ಕೊಡಲು ನಾವು ಇಲ್ಲಿ ಸೇರಿದ್ದೇವೆ. ಇವತ್ತು 27ನೆಯ ಸಾಧಾರಣದ ಭಾನುವಾರ, ಆರಾಧನಾ ವಿಧಿಯಲ್ಲಿ 27ನೇ ಭಾನುವಾರ. ಈ ಭಾನುವಾರದ ಶುಭ ಸಂದೇಶದಲ್ಲಿ ಒಂದು ಸಾಮಿತಿಯನ್ನು ನಾವು ಕೇಳುತ್ತೇವೆ. ಪ್ರಭು ಯೇಸು ದ್ರಾಕ್ಷಾತೋಟದ ಸಾಮಿತಿಯನ್ನು ಹೇಳುತ್ತಾರೆ. ಆ ದ್ರಾಕ್ಷಾತೋಟವನ್ನು ಅವರು ಹಾಕಿ ಬಾಡಿಗೆಗೆ ಅವರು ಕೊಟ್ಟು ಲೀಸ್ ಅವರು ಪರ ಊರಿಗೆ ಹೋಗುತ್ತಾರೆ. ಬಾಡಿಗೆ ತೆಗೆದುಕೊಳ್ಳಲು ಅವರು ಕೆಲಸದವರನ್ನು ಕಳಿಸುತ್ತಾರೆ. ನಮಗೆಲ್ಲರಿಗೂ ತಿಳಿದಿದೆ ಈ ಸಾಮಿತಿ. ಪ್ರಭು ಯೇಸು ಹೇಳುತ್ತಾರೆ, ಎಲ್ಲರನ್ನು ಅವರು ಕೊಂದು ಹಾಕುತ್ತಾರೆ. ನನ್ನ ಮಗನನ್ನು ಕಡೆಗೆ ನಾನು ಕಳುಹಿಸುತ್ತೇನೆ, ಅವರನ್ನು ಖಂಡಿತವಾಗಿಯೂ ಅವರು ಗೌರವ ಕೊಟ್ಟು ನಮಗೆ ಏನು ಕೊಡಲಿಕ್ಕೆ ಇದೆಯೋ ಅದು ಕೊಡುವರು ಎಂದು ಅವರು ಹೇಳುತ್ತಾರೆ. ಆದರೆ
ಆ ಮಗನು ಹೋಗುತ್ತಾನೆ, ಅವನಿಗೂ ಸಹ ಅದೇ ಸಿಕ್ಕಿತು, ಅವನನ್ನು ಕೊಂದು ಹಾಕುತ್ತಾರೆ. ಹೌದು, ಪ್ರಭು ಯೇಸು ಆ ಘಟನೆಯನ್ನು ಹೇಳುವಾಗ ತಮ್ಮ ಜೀವನದಲ್ಲಿ ಏನು ಆಗಲಿಕ್ಕೆ ಇದೆ, ಇಸ್ರಾಯೇಲ್ ಜನರು ಹೇಗೆ ಪ್ರವಾದಿಗಳನ್ನು ನೋಡಿದರು, ಅವರಿಗೆ ಹೇಗೆ ಶಿಕ್ಷೆ ನೀಡಿದರು ಎಂದು ಈ ಘಟನೆ ನಮಗೆ ತಿಳಿಸಿದೆ. ಆದರೆ ಅದರಲ್ಲಿ ಆ ಶುಭ ಸಂದೇಶದಲ್ಲಿ ಒಂದು ಪ್ರಶ್ನೆ ಪ್ರಭು ಯೇಸು ಜನರೊಡನೆ ಕೇಳುತ್ತಾರೆ, ವಾಟ್ ಶಲ್ ಐ ಡೂ ವಿತ್ ದೀಸ್ ಪೀಪಲ್, ನಾನು ಆ ತೋಟದ ಜನರಿಗೆ ಹೀಗೆ ಮಾಡಿದ ಜನರಿಗೆ ಏನು ಮಾಡಲಿ, ವಾಟ್ ಶಲ್ ಐ ಡೂ. ಈ ಸಾಮಿತಿಯನ್ನು ನಾನು ನೆನಪಿಗೆ ತರುತ್ತೇನೆ. ಇದಕ್ಕಾಗಿ ಪ್ರಭು ಯೇಸು ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ, ಆ ದ್ರಾಕ್ಷಾ ತೋಟವಲ್ಲ, ದ್ರಾಕ್ಷಾ ತೋಟದಲ್ಲಿ ಬೆಳೆಯುವ ಎಲ್ಲ ಹಣ್ಣುಗಳನ್ನು ಕೊಟ್ಟಿದ್ದಾರೆ. ಆದರೆ ಆ ಫಲವನ್ನು ನಾವು ಹೇಗೆ ಉಪಯೋಗಿಸಿ ದೇವರಿಗೆ ನಮ್ಮ ಜೀವನವನ್ನು ಅರ್ಪಿಸಿದ್ದೇವೆ, ಅವರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಏನು ಮಾಡುತ್ತಾ ಇದ್ದೇವೆ, ಈ ಪ್ರಶ್ನೆ ನಮ್ಮ ಎದುರು ಇದೆ. ವಾಟ್ ಶಲ್ ಐ ಡೂ ವಿತ್ ದೀಸ್ ಪೀಪಲ್, ನಾನು ಈ ಜನರನ್ನು ಹೇಗೆ ನೋಡಲಿ, ಏನು ಮಾಡಲಿ. ಪ್ರಿಯರೇ, ರೋಮ್ ನಗರದಲ್ಲಿ ಸಿನಡ್ ಆಫ್ ಸಿನಡಾಲಿಟಿ ಎಂಬ ಅಸೆಂಬ್ಲಿ ನಡೆಯುತ್ತಾ ಇದೆ. ಅಲ್ಲಿ ಆ ಅಸೆಂಬ್ಲಿಯಲ್ಲಿ ಪೋಪ್ ಸ್ವಾಮಿಯವರು ನಮಗೆಲ್ಲರೂ ತಿಳಿದ ಪ್ರಕಾರ ಮೂರು ಪ್ರಶ್ನೆಗಳನ್ನು ವಿಷಯಗಳನ್ನು ಕೊಟ್ಟಿದ್ದರು. ಇದನ್ನು ಇಡೀ 2 ವರ್ಷ ನಾವು ಚರ್ಚೆ ಮಾಡಿದ್ದೇವೆ ಇಡೀ ಭೂಲೋಕದಲ್ಲಿ ಧರ್ಮಸಭೆಯಲ್ಲಿ. ಈ ವಾರದಲ್ಲಿ ಆ ಬಿಷಪ್ರಿಗೆ ಅಸೆಂಬ್ಲಿ ಸದಸ್ಯರಿಗೆ 8 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳು ಆಗಿವೆ, ಈ 5 ದಿವಸಗಳಲ್ಲಿ ಅವರು ಈ ವಿಷಯಗಳಲ್ಲಿ ಹೇಗೆ ಅವರು ಚರ್ಚಿಸಿದ್ದಾರೆ, ಏನು ನಿಯಮಗಳನ್ನು ಅವರು ತೆಗೆದುಕೊಂಡಿದ್ದಾರೆ, ಹೇಗೆ ಅವರು ಇದನ್ನು ಪರಿಪಾಲಿಸಲು ಇಚ್ಛಿಸಿದ್ದಾರೆ, ಇಡೀ ತಮ್ಮ ತಮ್ಮ ನಗರಗಳಲ್ಲಿ ಕಾನ್ಫರೆನ್ಸ್ನಲ್ಲಿ ಎಂದು ಪ್ರಶ್ನೆ ಕೊಟ್ಟಿದ್ದಾರೆ. ಯಾಕೆ ನಾನು ಇದನ್ನು ನಿಮಗೆ ಹೇಳುತ್ತೇನೆ ಅಂದರೆ, ಇವತ್ತು ಪ್ರಭು ಯೇಸು ನಮ್ಮೊಡನೆ ಪ್ರಶ್ನೆ ಕೇಳುತ್ತಾರೆ, ನಾನು ನಿಮ್ಮನ್ನು ಈ ಧರ್ಮಸಭೆಯಲ್ಲಿ ನನ್ನ ಸದಸ್ಯರನ್ನಾಗಿ ಅಂಗಾಂಗಗಳಾಗಿ ನಾನು ನೇಮಿಸಿದ್ದೇನೆ, ಇಡೀ ಭೂಲೋಕಕ್ಕೆ ನೀವು ಹೋಗಿ ನನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿರಿ, ಪ್ರೀತಿ ಶಾಂತಿ ಸಮಾಧಾನದ. ಪಾರ್ಟಿಸಿಪೇಷನ್ ಕಮ್ಯೂನಿಯನ್ ಮಿಷನ್, ಇದಾಗಿದೆ 3 ವಿಷಯಗಳು ನಮಗೆ ಕೊಟ್ಟಿದ್ದವು. ಈ 3 ವಿಷಯಗಳಲ್ಲಿ 2 ವರ್ಷ ಚರ್ಚೆ ಮಾಡಿದ ನಂತರ ನಮ್ಮಲ್ಲಿ ಏನು ವ್ಯತ್ಯಾಸ ಬಂದಿದೆವೋ, ಇಲ್ಲದಿದ್ದರೆ ನಾವು ರೋಮ್ ನಗರದಿಂದ ಆದೇಶ ಬರಲಿಕ್ಕೆ ನಾವು ಕಾಯುತ್ತಾ ಇದ್ದೆವು. ಇದು ನಮ್ಮ ಎದುರಿರುವ ಈ ಪ್ರಶ್ನೆ. ನಾವು ಅದಕ್ಕೆ ಕಾಯುತ್ತಾ ಇರುವುದು ಬೇಡ, ಕಾಯುತ್ತಾ ಇದ್ದರೆ ಏನೂ ಆಗುವುದಿಲ್ಲ. ಆ ನಿಯಮ ಬಂದ ಮೇಲೆ ಅದು ನಾವು ಓದುತ್ತೇವೆ ಇಡುತ್ತೇವೆ, ನಮ್ಮಲ್ಲಿ ಏನು ಬದಲಾವಣೆ ಬರಲಿಕ್ಕಿಲ್ಲ. ಪ್ರಿಯರೇ, ಅದಕ್ಕಾಗಿ ಇವತ್ತು ಈ ಇವತ್ತಿನ ಶುಭ ಸಂದೇಶದ ಭಾನುವಾರದ ಶುಭ ಸಂದೇಶ
ವಾಟ್ ಶಲ್ ಐ ಡೂ ವಿತ್ ದೀಸ್ ಪೀಪಲ್? ಇದೇ ಪ್ರಶ್ನೆ ನಮ್ಮ ಎದುರು ಇದೆ. ನಾನು ನಿಮ್ಮನ್ನು ಏನು ಮಾಡಲಿ? ನಾವೆಲ್ಲರೂ ಫಲ ನೀಡಲಿಕ್ಕೆ ಇದೆ, ನಾವೆಲ್ಲರೂ ನಮ್ಮ ಕರ್ತವ್ಯಗಳನ್ನು ಮಾಡಲಿಕ್ಕೆ ಇದೆ, ನಾವೆಲ್ಲರೂ ದೇವರ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಇದೆ. ಇದು ದೊಡ್ಡ ದೊಡ್ಡ ಕೆಲಸವನ್ನು ಮಾಡಿ ಅಲ್ಲ. ಇವತ್ತಿನ ಕಿರಿಯ ಪುಷ್ಪ ನಮಗೆ ಹೇಳುತ್ತಾರೆ, ಸಣ್ಣ ಸಣ್ಣ ಕೆಲಸ ಮಾಡಿ ನಮ್ಮ ನಮ್ಮ ಜೀವನದಲ್ಲಿ ಇದನ್ನು ನಾವು ಮಾಡಲಿಕ್ಕೆ ಇವೆ ಎಂದು ಅವರು ನಮಗೆ ಹೇಳಿಕೊಳ್ಳುತ್ತಾರೆ. ಇನ್ನೊಂದು ವಿಷಯ ನಿಮ್ಮ ಎದುರು ನಾನು ಇಡಲು ಇಚ್ಛಿಸುತ್ತೇನೆ. ಇದಾಗಿದೆ, ಒಂದು ದಿವಸ ಒಬ್ಬನು ಒಂದು ಪ್ಯಾರಿಸ್ನಲ್ಲಿ ಒಂದು ಗುರುಗಳೇ ಹೋಗಿ ಹೇಳುತ್ತಾನೆ, ಗುರುಗಳೇ, ನನ್ನಲ್ಲಿ 50 ಎಕರೆ ಜಾಗ ಇದ್ದರೆ ನಾನು 25 ಎಕರೆ ದೇವಾಲಯಕ್ಕೆ ಕೊಡುತ್ತಿದ್ದೆ. ಔಡ್ ಆ ಗಿವನ್ 25 acres ಟು ದ ಚರ್ಚ್. ಗುರುಗಳು ಸುಮ್ಮನೆ ಇದ್ದರು. ಕೆಲವು ನಿಮಿಷದ ನಂತರ ಅವರು ಕೇಳಿದರು, ನಿನ್ನಲ್ಲಿ ಖಾಲಿ 30 ಎಕರೆ ಇದ್ದರೆ ಏನು ಮಾಡುತ್ತಿದ್ದಿ? ಅದಕ್ಕೆ ಅವನು ಹೇಳುತ್ತ, ಇಲ್ಲ, 15 ಎಕರೆ ನಾನು ಖಂಡಿತವಾಗಿ ಕೊಡುತ್ತಿದ್ದೆ. ಮುಂದೆ ಹೋಗಿ ಗುರುಗಳು ಪುನಃ ಒಂದು ಪ್ರಶ್ನೆ ಕೇಳಿದರು, ಅಲ್ಲ, 20 ಎಕರೆ ಇದ್ದರೆ ನೀನು ಏನು ಮಾಡುತ್ತಿದ್ದಿ? ಪುನಃ ಅವನು ಹೇಳುತ್ತಾನೆ, 10 ಎಕರೆ ಕೊಡುತ್ತಿದ್ದೆ. ಗುರುಗಳು ಪುನಃ ಕೇಳಿದರು, 10 ಎಕರೆ ನಿನ್ನದಿದ್ದರೆ ಏನು ಮಾಡುತ್ತಿದ್ದಿ ನೀನು? ಸುಮ್ಮನೆ ಅವ ನಿಂತ, ಅಲ್ಲಲ್ಲ, 5 ಎಕರೆ ಕೊಡ್ತಿದ್ದೆ. ಆದರೆ ಪುನಃ ಪ್ರಶ್ನೆ ಕೇಳಬೇಡಿ ಅಂತ ಹೇಳಿದ ಅವ. ಯಾಕೆಂದರೆ ಅವನಲ್ಲಿತ್ತು 2 ಎಕರೆ. ಅವನು 2 ಎಕರೆ ಇದ್ದರೆ ನೀನು ಏನು ಮಾಡುತ್ತಿದ್ದೆ ಅಂತ ಕೇಳುವಳು ಎಂದು ಅವರು ಹೇಳಿದರು. ಬೇಡ, ಇನ್ನೂ ಪ್ರಶ್ನೆ ಕೇಳಬೇಡಿ ಅಂತ ಹೇಳಿದರು. ಪ್ರಿಯರೇ, ನಮ್ಮ ಜೀವನ ಹಾಗೆ, ನಾವು ದೊಡ್ಡ ದೊಡ್ಡದನ್ನು ಮಾತನಾಡುತ್ತೇವೆ, ಆದರೆ ಸಣ್ಣ ವಿಷಯದಲ್ಲಿ ನಾವು ತ್ಯಾಗ ಮಾಡಿ ದೇವರಿಗೆ ಏನು ಸಮರ್ಪಿಸಲು ಸಿದ್ಧರಾಗುವುದಿಲ್ಲ. ಇಟ್ ಈಸ್ ಈಸಿ ಟು ಗಿವ್ ಫ್ರಮ್ ದ ಅಬಾಂಡನ್ಸ್, ಬಟ್ ಡಿಫಿಕಲ್ಟ್ ಟು ಗಿವ್ ಫ್ರಮ್ ವಾಟ್ ವಿ ಹ್ಯಾವ್, ವಿಚ್ ಹರ್ಟ್ಸ್ ಅಸ್. ಅದಕ್ಕಾಗಿ ಮದರ್ ತೆರೇಸರವರು ಹೇಳುತ್ತಿದ್ದರು, ನೀನು ಏನು ಕೊಡುವಾಗ ಇಟ್ ಶುಡ್ ಹರ್ಟ್ ಯು, ಅದು ನಿನಗೆ ಸ್ವಲ್ಪ ಕಷ್ಟವನ್ನು ತರಬೇಕು. ನಿನ್ನಲ್ಲಿ ಏನಿದೆಯೋ ಅದನ್ನು ನೀನು ಕೊಡಬೇಕು, ಹೆಚ್ಚಿದ್ದನ್ನು ಅಲ್ಲ, ನಿನ್ನಲ್ಲಿ ಇದ್ದದನ್ನೇ ನೀನು ಕೊಡಬೇಕು. ಅದಾಗಿದೆ ನಿಜವಾದ ತ್ಯಾಗ. ಪ್ರಭು ಯೇಸು ಆ ವಿಧೇಯ ವಿಷಯ ಹೇಳಿದರು ಪವಿತ್ರ ಪುಸ್ತಕದಲ್ಲಿ. ಆ ಮಹಿಳೆ ದೇವಾಲಯಕ್ಕೆ ಹೋಗಿ ತನ್ನಲ್ಲಿ ಇದ್ದವನ್ನು ಎಲ್ಲವನ್ನು ಅವರು ಕೊಟ್ಟರು. 2 ನಾಣ್ಯ, ಬೆಲೆ ಇಲ್ಲದ ನಾಣ್ಯ, ಆದರೂ ಎಲ್ಲವನ್ನು ಕೊಟ್ಟರು. ಅದು ದೇವರಿಗೆ ಮೆಚ್ಚುಗೆಯಾಯಿತು. ಪ್ರಿಯರೇ, ಕಿರಿಯ ಪುಷ್ಪ ಸಂತ ತೆರೇಸಾ ಅವರ ಜೀವನದಲ್ಲಿ ಅವರು ಎಂಥ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಧರ್ಮಸಭೆ ಅವರನ್ನು ಬ್ಲೆಸ್ಡ್, ಸೇಂಟ್, ಡಾಕ್ಟರ್ ಎಂದು ಸಾರಿದ್ದಾರೆ. ಯಾಕೆ ಅಂಥ ಎಲ್ಲ ಬಿರುದುಗಳನ್ನು ಅವರಿಗೆ ಆ ಧರ್ಮಸಭೆ ನೀಡಿದೆ? ಖಾಲಿ 24 ವರ್ಷ ವಯಸ್ಸು, ಖಾಲಿ 9 ವರ್ಷ ರಿಲಿಜಿಯಸ್ ಜೀವನ, ತನ್ನ ಗುರುಮಠದಿಂದ ಹೊರಗೆ ಹೋಗಿ ಏನು ದೊಡ್ಡ ಏನು ಕೆಲಸ ಮಾಡಲಿಲ್ಲ. ಆದರೆ ಇಂಥ ಒಂದು ದೊಡ್ಡ ದೊಡ್ಡ ಟೈಟಲ್ಸ್ ಯಾಕೆ ಅವರಿಗೆ
ಆ ಧರ್ಮಸಭೆ ಕೊಟ್ಟಿದೆ. ದೇವರು ನಮ್ಮಲ್ಲಿ ನಾವು ಏನು ಮಾಡಿದ್ದೇವೆ ಎಂದು ನೋಡುವುದಿಲ್ಲ. ದೇವರು ನಮ್ಮ ಹೃದಯವನ್ನು ನೋಡುತ್ತಾರೆ, ನಮ್ಮ ಆತ್ಮವನ್ನು ನೋಡುತ್ತಾರೆ. ದೇವರು ನಾವು ಎಷ್ಟು ಅವರಿಗೆ ಸಮರ್ಪಿತ ಜೀವನವನ್ನು ಸಾರಿದ್ದೇವೆ ಎಂದು ನೋಡುತ್ತಾರೆ. ಹೊರಗಿನ ಆಡಂಬರ ಅದು ಆಡಂಬರ ಮಾತ್ರ. ಅದಕ್ಕಾಗಿಯೇ ಅವರು ಹೇಳಿದರು, ನನ್ನ ಹೆಸರಿನಲ್ಲಿ ನೀನು ಒಂದು ಗ್ಲಾಸ್ ನೀರು ನೀನು ಯಾರಿಗೂ ಕೊಟ್ಟರೆ ಅದು ಆಶೀರ್ವದಿತವಾಗುವುದು. ನೆನಪಿನಲ್ಲಿಡಿ, ನನ್ನ ಹೆಸರಿನಲ್ಲಿ. ಇದು ನಾವು ಮನಸ್ಸಿನಲ್ಲಿ ಇಡಬೇಕು, ನನ್ನ ಹೆಸರಿನಲ್ಲಿ. ಅಂದರೆ ನಾವು ಏನೋ ಮಾಡುವ ಕೆಲಸ ದೇವರಿಗೆ ಪ್ರೇರಿತವಾಗಬೇಕು, ದೇವರ ಹೆಸರಿನಲ್ಲಿ ನಾವು ಮಾಡಬೇಕು. ಸಂತ ತೆರೆಸರ ಜೀವನದಲ್ಲಿ ಓದುವ ಪ್ರಕಾರ ಅವರು ಪ್ರತಿ ಹೆಜ್ಜೆಯನ್ನು ತೆರೆಯುವಾಗ ಅವರು ಮನಸ್ಸಿನಲ್ಲಿ ಹೇಳುತ್ತಿದ್ದರಂತೆ, ಈ ಹೆಜ್ಜೆಯನ್ನು ನಾನು ತೆಗೆಯುತ್ತೇನೆ. ಆ ಒಂದು ಆತ್ಮ ಅದು ದೇವರಿಗೆ ಸಮರ್ಪಿತ ಮಾಡುತ್ತೇನೆ, ಫಾರ್ ದ ಸಲ್ವೇಷನ್ ಆಫ್ ಯುವರ್ ಸೋಲ್. ಅಂದರೆ ಇಡೀ ಗಳಿಗೆ ಜೀವನದ ಅವರು ಆ ಕೆಲಸವನ್ನು ಅವರು ಮುಂದುವರಿಸಿದರು. ಪ್ರಭು ಕೊಟ್ಟ ಕೆಲಸ, ಶುಭ ಸಂದೇಶವನ್ನು ಸಾರುವುದು, ದೇವರ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು ಮತ್ತು ಆತ್ಮವನ್ನು ಸಲ್ವೇಷನ್ ಸೇವಾ ಗಳೆಯುವುದು. ಅದಕ್ಕಾಗಿಯೇ ಅವರನ್ನು ಪೇಟ್ರನ್ ಆಫ್ ಮಿಷನ್ಸ್ ಎಂದು ಸಾರಿದೆ ಧರ್ಮಸಭೆ. ಪ್ರಿಯರೇ, ಇವತ್ತು ನಮ್ಮ ಪ್ರೀತಿಯನ್ನು ತೋರಿಸುವಾಗ ಕಿರಿಯ ಪುಷ್ಪ ತೆರೆಸರವರಿಗೆ ನಾವು ಅವರ ಜೀವನದಿಂದ ಏನು ಕಲಿಯಬಹುದು, ಏನು ಕಲಿಯಬಹುದು? ಒಂದೇ ಒಂದು ವಿಷಯ, ಒಂದು ಅವರಲ್ಲಿ ಇದ್ದ ಆ ಸಿಂಪ್ಲಿಸಿಟಿ ಆಫ್ ಲೈಫ್. ಕ್ಷಯ ರೋಗದಿಂದ ಅವರು ನರಳುತ್ತಿದ್ದರು, ಎಲ್ಲರೂ ಅವರಿಗೆ ಟೀಕಿಸುತ್ತಿದ್ದರು. ಗುರುಮಠದಲ್ಲಿ ಸಣ್ಣ ಮಠದಲ್ಲಿ ಎಲ್ಲವನ್ನು ಅವರು ಸಹಿಸಿದರು, ಬಾಯನ್ನು ತೆರೆಯಲಿಲ್ಲ, ಎಲ್ಲವನ್ನು ದೇವರಿಗೆ ಸಮರ್ಪಿಸಿದರು, ಎಲ್ಲ ಕೆಲಸವನ್ನು ದೇವರಿಗೆ ಅರ್ಪಿಸಿದರು. ಅದಕ್ಕಾಗಿಯೇ ಕಿರಿಯ ಪುಷ್ಪ ಒಂದು ಆ ಫ್ಲವರ್ ದಟ್ ಫ್ಲವರ್ಸ್ ಆ್ಯಂಡ್ ಗಿವ್ಸ್ ಗ್ಲೋರಿ ಟು ಗಾಡ್. ಅವರ ಜೀವನ ಹಾಗೆ ಆಗಿತ್ತು, ಅದು ಸ್ಮಾಲ್ ಫ್ಲವರ್ ಬಟ್ ಗಿವಿಂಗ್ ಗ್ಲೋರಿ ಟು ಗಾಡ್ ಇನ್ ಎ ಬಿಗರ್ ವೇ. ಇವತ್ತು ನಾವು ಸಹ ಅವರ ಹೆಜ್ಜೆಯಲ್ಲಿ ನಡೆಯಲಿಕ್ಕೆ ನಾವು ಪ್ರಯತ್ನಿಸಬೇಕು. ನಾವು ಗುರುಗಳು, ನಾವು ಕನ್ಯಾಸಿನವರು, ನಾವು ಭಕ್ತಾದಿಗಳು ಅವರ ಹೆಸರಿನಲ್ಲಿ ನಾವು ನಡೆದರೆ, ಅವರ ಜೀವನ ನಮ್ಮದಾದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಸಹ ಆಶೀರ್ವದಿತ ಮಾಡುವರು. ನಮಗೂ ಸಹ ಆ ಒಂದು ದಿವಸ ಸ್ವರ್ಗ ಲೋಕವು ತೆರೆಯುವುದು, ನಾವು ಸಹ ಆ ಅಂಥ ಬಿರುದು ಪಡೆಯದಿದ್ದರೂ ಖಂಡಿತವಾಗಿ ಸ್ವರ್ಗ ಲೋಕ ನಮ್ಮದಾಗುವುದು. ಇದಕ್ಕಾಗಿ ಪ್ರತ್ಯೇಕವಾಗಿ ನಾವು ಪ್ರಾರ್ಥಿಸೋಣ. ಆಮೆನ್. ದಯವಿಟ್ಟು ನಿಂತುಕೊಳ್ಳಿ. ಇವತ್ತು ಭಾನುವಾರ, ನಮ್ಮ ಕ್ರೀಡ್ ವಿಶ್ವಾಸವನ್ನು ನಾವು ಪ್ರಕಟಿಸೋಣ. ಸ್ವರ್ಗವನ್ನು ಭುವಿಯನ್ನು ಗೋಚರವಾದುದನ್ನು ಅಗೋಚರವಾದುದನ್ನು ಸರ್ವವನ್ನು ಸೃಷ್ಟಿಸಿದ ಸರ್ವಸಕ್ತ ಪಿತನಾದ ಏಕ ದೇವರನ್ನು ವಿಶ್ವಾಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು,
ಜನಿಸಿಯೋ ಸೃಷ್ಟಿಯಾಗದೆ ಪಿತನ ಸಹಭಾಗದಲ್ಲಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮನಲ್ಲಿ ಮನುಷ್ಯರಾದರು. ಪೋಂಟಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರುಜ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹರಡುವ ಪ್ರಭು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮ ಸಭೆಯನ್ನು ವಿಶ್ವಾಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಿಸಲಾಗುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಬರಲಿರುವ ಮರುಲೋಕವನ್ನು ಜೀವವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರರೇ, ನಮ್ಮ ತಂದೆಯಾದ ದೇವರು ವರಗಳ ದಾತರು. ಕಿರಿಯ ಪುಷ್ಪ ಸಂತ ತೆರೇಸರು, ನಾನು ಸ್ವರ್ಗದಿಂದ ಪುಷ್ಪಗಳನ್ನು ಸುರಿಮಳೆಯಂತೆ ಸುರಿಸುವೆನು ಎಂದು ಹೇಳಿದಂತೆ ದಯಾಮಯ ದೇವರು ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮ್ಮ ಮೇಲೆ ತಮ್ಮ ಕೃಪಾ ಆಶೀರ್ವಾದದ ಮಳೆಯನ್ನು ಹೇರಳವಾಗಿ ಸುರಿಸಿ ಈಡೇರಿಸಲಿ ಎಂದು ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. ನಿಮ್ಮ ಉತ್ತರ. ದಯಾಳು ದೇವನೇ ಪ್ರೀತಿಯ ಸಾಗರವೇ ನಮ್ಮಯ ಪ್ರಾರ್ಥನೆಯ ಕಿರಿಯ ಪುಷ್ಪ ಸಂತ ತೆರೇಸಾ, ಪ್ರೀತಿಯು ನನ್ನ ಕರೆಯಾಗಿದೆ ಎಂದು ನುಡಿಯುತ್ತಾರೆ. ಅಖಿಲ ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ವಿಶ್ವಗುರು ಫ್ರಾನ್ಸಿಸ್, ಎಲ್ಲ ಧರ್ಮಾಧ್ಯಕ್ಷರುಗಳು, ಗುರುಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ಕರೆಗೆ ತಕ್ಕಂತೆ ಪ್ರಭು ಯೇಸು ತೋರಿದ ಪಕ್ಷಪಾತವಿಲ್ಲದ ಪ್ರೀತಿ ಮತ್ತು ಅವರು ಮಾಡಿದ ನಿಸ್ವಾರ್ಥ ಸೇವೆಯು ಇವರೆಲ್ಲರ ಸಮರ್ಪಿತ ಜೀವನದಲ್ಲಿ ಪುನಶ್ಚೇತನಗೊಂಡು ಪ್ರಭುವಿಗೆ ಸಾಕ್ಷಿಯಾಗಲೆಂದು ತಂದೆಯಾದ ದೇವರಲ್ಲಿ ಪ್ರಾರ್ಥಿಸೋಣ. ಸಂತ ತೆರೇಸಾ ತಮ್ಮ ಕಾರ್ಮೆಲ್ ಸಹೋದರ ಸಹೋದರಿಯರಿಗೆ, ನಾವು ಕಾರ್ಮೆಲ್ನಲ್ಲಿರುವುದು ಅಲ್ಪ ವಿಷಯಗಳಿಗಾಗಿ ಅಲ್ಲ, ಬದಲಾಗಿ ದೇವರಿಗಾಗಿ ಎಂದು ಹೇಳುತ್ತಾರೆ. ಕಾರ್ಮೆಲ್ ಸಭೆಯೆಲ್ಲ ಗುರುಗಳಿಗಾಗಿ, ಕನ್ಯಾ ಭಗಿನಿಯರಿಗಾಗಿ ಮತ್ತು ಇತರ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರೂ ಧ್ಯಾನ, ಸೇವೆ ಮತ್ತು ತ್ಯಾಗಮಯ ಜೀವನವನ್ನು ನಡೆಸುತ್ತಾ ಕ್ರಿಸ್ತರ ಸಂದೇಶವನ್ನು ತಮ್ಮ ಆದರ್ಶ ಜೀವನದ ಮೂಲಕ ತೋರಲು ಬೇಕಾದ ವರಗಳನ್ನು ಕರುಣಿಸುವಂತೆ ಪರಿಶುದ್ಧ ದೇವರಲ್ಲಿ ಪ್ರಾರ್ಥಿಸೋಣ. ಕುಟುಂಬವು ಪರಮನ ಪವಿತ್ರ ಸಾನ್ನಿಧ್ಯವಾಗಿದೆ. ಅಲ್ಲಿ ನಾವು ಪ್ರೀತಿಸಲು ಹಾಗೂ ಪ್ರೀತಿ ಪಾತ್ರರಾಗಲು ಕಲಿಯುತ್ತೇವೆ ಎಂದು ಸಂತ ತೆರೇಸಾ ನುಡಿಯುತ್ತಾರೆ.
ನಮ್ಮ ಧರ್ಮ ಕೇಂದ್ರದಲ್ಲಿರುವ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಕುಟುಂಬಗಳಲ್ಲಿ ಮಕ್ಕಳು, ತಂದೆ ತಾಯಿ, ವೃದ್ಧರು ಪ್ರೀತಿ ಗೌರವ ಐಕ್ಯತೆಯಿಂದ ಬಾಳುವಂತೆಯೂ, ಹಾಗೂ ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರ ಕುಟುಂಬದಂತೆ ಪರಿಶುದ್ಧತೆಯ ಹಾದಿಯಲ್ಲಿ ಸದಾ ಮುನ್ನಡೆಯಲು ಪ್ರೀತಿಮಯ ದೇವರಲ್ಲಿ ಪ್ರಾರ್ಥಿಸೋಣ. ಸಂತನಾಗಲು ಭಯಪಡದಿರಿ, ದೇವರು ಎಲ್ಲರನ್ನೂ ಪವಿತ್ರತೆಯ ಕಡೆಗೆ ಕರೆಯುತ್ತಾರೆ ಎಂದು ನಮ್ಮ ಪಾಲಕಿ ಸಂತ ತೆರೇಸಾ ಸಾರಿದರು. ಎಲ್ಲ ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸೋಣ. ಲೌಕಿಕ ಆಶಾಪಾಶಗಳಿಗೆ ಬಲಿಯಾಗದೆ ಒಳ್ಳೆಯ ಕ್ರೈಸ್ತೀಯ ಜೀವನವನ್ನು ನಡೆಸಲು ಬೇಕಾದ ವರಗಳನ್ನು ಹಾಗೂ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸುತ್ತಿರುವ ಯುವಕರು ನಿರಾಶರಾಗಿ ದುಶ್ಚಟಗಳಿಗೆ ಬಲಿಯಾಗದೆ ಪ್ರಭು ತಕ್ಕ ಸಮಯದಲ್ಲಿ ಅವರಿಗೆ ಉದ್ಯೋಗವನ್ನು ಕರುಣಿಸುವರು ಎಂಬ ದೃಢ ವಿಶ್ವಾಸದಿಂದ ಜೀವಿಸಲು ಬೇಕಾದ ವರಗಳಿಗೋಸ್ಕರ ಪಿತ ದೇವರಲ್ಲಿ ಪ್ರಾರ್ಥಿಸೋಣ. ತನ್ನ ಕಷ್ಟಗಳನ್ನು ನೆನೆಯುತ್ತಾ ಕಿರಿಯ ಪುಷ್ಪ, ನನ್ನ ಪುಟ್ಟ ಜೀವನದಲ್ಲಿ ಕಷ್ಟಗಳನ್ನು ಸಹಿಷ್ಣುತೆ ಮತ್ತು ಸಂತೋಷದಿಂದ ಅನುಭವಿಸುವೆನು ಎಂದು ನುಡಿಯುತ್ತಾರೆ. ರೋಗ ರುಜಿನಗಳಿಂದ ನರಳುತ್ತಿರುವ ಅನೇಕ ಜನರಿಗೆ ವೈದ್ಯಕೀಯ ಸೌಲಭ್ಯ, ತಮ್ಮ ನೋವುಗಳನ್ನು ಸಹಿಸಲು ಧೈರ್ಯ, ಶಕ್ತಿ ಹಾಗೂ ಪ್ರಭುವಿನ ಸ್ವಸ್ಥ ಕರಗಳು ಅವರ ಮೇಲೆ ಸ್ಪರ್ಶಿಸಿ ಆರೋಗ್ಯ ಭಾಗ್ಯವನ್ನು ಕರುಣಿಸಲೆಂದು ಮಹೋನ್ನತ ದೇವರಲ್ಲಿ ಪ್ರಾರ್ಥಿಸೋಣ. ಇಹಲೋಕವನ್ನು ತ್ಯಜಿಸುವಾಗ ಕಿರಿಯ ಪುಷ್ಪ ಸಂತ ತೆರೆದರು, ನಾನು ಸಾಯುತ್ತಿಲ್ಲ, ಬದಲಾಗಿ ಬದುಕಿಗೆ ಪ್ರವೇಶಿಸುತ್ತಿದ್ದೇನೆ ಎಂದು ಹೇಳುತ್ತಾರೆ. ಮೃತಪಟ್ಟ ಎಲ್ಲ ವಿಶ್ವಾಸಿಗಳ ಆತ್ಮಗಳಿಗಾಗಿ ಪ್ರಾರ್ಥಿಸೋಣ. ಇಹದ ಬಾಳು ಮುಗಿಸಿರುವ ಆತ್ಮಗಳಿಗೆ ಪರಮಾತ್ಮನು ಚಿರಶಾಂತಿಯನ್ನು ನೀಡಿ ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ದೇವರ ಕರುಣೆಯ ಪ್ರಸನ್ನತೆಯಲ್ಲಿ ಅವರು ಪಾಪ ಕ್ಷಮೆಯನ್ನು ಪಡೆದು ಸಕಲ ದೂತ ಸಂತರೊಡನೆ ಪ್ರಭುವಿನ ಮಹಿಮೆಯಲ್ಲಿ ಭಾಗಿಯಾಗುವಂತೆ ಕರುಣಾಳು ದೇವರಲ್ಲಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಮ್ಮನ್ನು ನಿಮ್ಮ ಮಕ್ಕಳನ್ನಾಗಿ ಸೃಷ್ಟಿಸಿದ್ದಕ್ಕಾಗಿ ವಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಅನುಗ್ರಹಿಸಿರಿ. ಸರಳತೆ, ದೀನತೆ, ಪರಿಶುದ್ಧತೆ ಮತ್ತು ಕಿರುದಾರಿಯ ಹಾದಿಯಲ್ಲಿ ಮುನ್ನಡೆಯುತ್ತಾ ನಿಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಂದು ಸೇರುವಂತೆ ನಮ್ಮನ್ನು ಹರಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನನ್ನೆಂಬ ಕೊಡುಗೆಯ ಕಾಣಿಕೆಯಾಗಿ ನಿನಗೆಂದು ನೀಡುವೆ ಸ್ನೇಹಿತನಾಗಿ, ಕೊಡುಗೆಯ ಕಾಣಿಕೆಯಾಗಿ ನಿನಗೆಂದು ನೀಡುವೆ ಸ್ನೇಹಿತನಾಗಿ. ಈ ಅರ್ಪಣೆ
ಸದ್ಗುರುವೆ ದಿನಗರ್ಪಣೆ ಶ್ರೀ ಗುರುವೆ ಸದ್ಗುರುವೆ ದಿನಗರ್ಪಣೆ ಮುಡಿಯೊಡಲಿಲ್ಲ ತೆನೆ ರಾಶಿ ತರುಣತೆಗಳ ಸಿಹಿ ದ್ರಾಕ್ಷಿಯು ಭೂಮಿಯೊಡಲಿಲ್ಲ ತೆನೆ ರಾಶಿಯು ವಿಧದೆ ಪ್ರಭು ತರುಣತೆಗಳ ಸಿಹಿ ದ್ರಾಕ್ಷಿಯು ಇಲ್ಲದೆ ಪ್ರಭು ನಿನದೆ ಪ್ರಭು ನಿನದೆ ಪ್ರಭು ಪ್ರಭು ಎಲ್ಲ ನಿನ್ನದೇ ಪ್ರಭು ನಾಯೇನೀರದೆ ನಿನಗೇ ಪ್ರಭು ನನದೆಂಬ ಕೊಡುಗೆಯ ಕಾಣಿಕೆಯಾಗಿ ನಿನಗೆಂದು ನೀಡುವೆ ಸ್ನೇಹಿತನಾಗಿ ನನದೆಂಬ ಕೊಡುಗೆಯ ಕಾಣಿಕೆಯಾಗಿ ನಿನಗೆಂದು ನೀಡುವೆ ಸ್ನೇಹಿತನಾಗಿ ನನದೆಂಬ ತನು ಮನದರ ನನ್ನ ಬೆಳೆಸಿಗ ಈ ನೆಲ ಜನ ನನದೆಂಬ ತನು ಮನದನ ನಿನ್ನದೇ ಪ್ರಭು ನನ ಬೆಳೆಸಿಯ ಈ ನೆಲ ಜನ ನಿನ್ನದೇ ಪ್ರಭು ನಿನ್ನದೇ ಪ್ರಭು ನಿನ್ನದೇ ಪ್ರಭು ನಾಯೇ ನೀನಲಿ ನಿನಗೇ ಪ್ರಭು ನಿನ್ನದೇ ಪ್ರಭು ಎಲ್ಲ ನಿನ್ನದೇ ಪ್ರಭು ನೀಡಲಿ ನಿನಗೆ ಪ್ರಭು ನನದೆಂಬ ಕೊಡುಗೆಯ ಕಾಣಿಕೆಯಾಗಿ ನಿನಗೆಂದು ನೀಡುವೆ ಸ್ನೇಹಿತನಾಗಿ ನನದೆಂಬ ಕೊಡುಗೆಯ ಕಾಣಿಕೆಯಾಗಿ ನಿನಗೆಂದು ನೀಡುವೆ ಸ್ನೇಹಿತನಾಗಿ ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಸಕ್ತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತನ್ನ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಧರ್ಮಸಭೆಯ ಪ್ರೀತಿಗಾಗಿಯೂ ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಕಿರಿಯ ಪುಷ್ಪ ಸಂತ ತೆರೇಸಾ ಅವರಲ್ಲಿ ನೀವು ಎಸಗಿದ ಮಹತ್ ಕಾರ್ಯಗಳನ್ನು ಸಾರುತ್ತಾ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ವಿನಯದಿಂದ ಯಾಚಿಸುತ್ತೇವೆ. ಆಕೆಯ ಪ್ರೀತಿಮಯ ಸೇವೆಯು ನಿಮಗೆ ಮೆಚ್ಚುಗೆಯಾದಂತೆ ನಮ್ಮ ನಿಷ್ಠಾವಂತ ಸೇವೆಯು ನಿಮ್ಮ ಸನ್ಮುಖದಲ್ಲಿ ಮೆಚ್ಚುಗೆ ಪಡೆಯಲಿ. ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರಾಪಿತನೇ, ಸರ್ವಸಕ್ತ ನಿತ್ಯ ದೇವರೇ, ನಾವೆಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ದೇವೀ ರಾಜ್ಯಕ್ಕಾಗಿ ತಮ್ಮನ್ನೇ ಕ್ರಿಸ್ತರಿಗೆ ಸಮರ್ಪಿಸಿಕೊಂಡ ಸಂತರಲ್ಲಿ ನಿಮ್ಮ ದಿವ್ಯ ಅನುಗ್ರಹದ ಅದ್ಭುತಗಳನ್ನು ಕೊಂಡಾಡುವುದು ಯುಕ್ತವಾಗಿದೆ. ಹೀಗೆ ಮಾನವ ಸ್ವಭಾವವನ್ನು ಅದರ ಮೂಲ ಪರಿಶುದ್ಧತೆಗೆ ಕರೆದು ಬರಲಿರುವ ನೂತನ ಲೋಕದಲ್ಲಿ ನೀವು ವಾಗ್ದಾನ ಮಾಡಿರುವ ಕೊಡುಗೆಗಳನ್ನು ಇಹದಲ್ಲಿ ಅನುಭವಿಸುವಂತೆ ಮಾಡುತ್ತೀರಿ. ಆದುದರಿಂದ ಸಕಲ ದೂತ ಸಂದರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಿರಂತರವಾಗಿ ನಾವು ಘೋಷಿಸುತ್ತೇವೆ. ಪ್ರ
ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು ಪರಿಶುದ್ಧರು ನಿಮ್ಮ ಬರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ಮಹೋನ್ನತದಲ್ಲಿ ಹೋಸಾನ 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 ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಮೌನತದಲ್ಲಿ ಹೋಸಾನ 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 ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರೈಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅದರ ಕಟ್ಟಳೆಯಂತೆ ಈ ರಾಶಿಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ ಅವರನ್ನು ಪರಾದಿನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಇದನ್ನು ನೀವೆಲ್ಲರೂ ಭುಜಿಸಿರಿ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ಪಾನ ಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ವಿಶ್ವಾಸದ ರಾಶಿಯ ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ 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 ಆದುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೂಪಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ಈಕ್ಷಿಸಿರಿ ನಿಮ್ಮ ಪುತ್ರರ ಮರಣದ ಮೂಲಕ
ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರ ಆತ್ಮಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿಸಂದ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಮೃತ ರಕ್ತ ಸಾಕ್ಷಿಗಳೊಂದಿಗೂ ಕಿರಿಯ ಪುಷ್ಪ ಸಂತ ತೆರೇಜಾ ಇವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಭಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮದಕ್ಷ ಕೆ ಎ ವಿಲಿಯಂ ಅವರೊಂದಿಗೂ ಹಾಗೂ ಪ್ರೇಷಿತ ಆಡಳಿತಕಾರಿಯಾದ ಮಹಾಧರ್ಮದಕ್ಷರಾದ ಬೆರ್ನಾಡ್ ಮೋರಿಸ್ ಅವರೊಂದಿಗೂ, ಎಲ್ಲಾ ಧರ್ಮದಕ್ಷರೊಂದಿಗೂ, ಸಕಲ ಯಾಜಕರೊಂದಿಗೂ, ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ, ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವವನ್ನು ಒರುವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಸಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಲು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ.
ಶಾಂತಿ ನೀಡಿ, ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಈಗ ಪರಂಪ್ರಸಾದವನ್ನು ಸ್ವೀಕರಿಸುವಂತಹ ಸಮಯ. ಇದೊಂದು ಸಂಸ್ಕಾರವಾದ್ದರಿಂದ ಕತ್ತೋಲಿಕ ಕ್ರೈಸ್ತರಿಗೆ ಮಾತ್ರ ಮೀಸಲು. ಆದ್ದರಿಂದ ಕತ್ತೋಲಿಕ ಕ್ರೈಸ್ತರು ಮಾತ್ರ ಮುಂದೆ ಬಂದು ಭಕ್ತಿ ವಿಶ್ವಾಸದಿಂದ ಪರಂಪ್ರಸಾದವನ್ನು ಸ್ವೀಕರಿಸುವುದು. ಸಹಿಸಲು ಶಕ್ತಿಯ ನೀಡಲುವ
ಆತ್ಮದ ಹನತೆಯ ಬೆಳಗಲು ಬಾ, ಪರಳಾದ ಬಾಳಿಗೆ ಹೊರಳಾಗಿ ಬಾ. ಆತ್ಮದ ಹನತೆಯ ಬೆಳಗಲು ಬಾ, ಪರಳಾದ ಬಾಳಿಗೆ ಹೊರಳಾಗಿ ಬಾ. ಚೇತನ ಚಿಲುಮೆ ನೀನಾಗಿ ಬಾ, ಚೇತನ ಚಿಲುಮೆ ನೀನಾಗಿ ಬಾ. ಹೃದಯ ನಾವಿಕ ಆಮದ ಪೋಷಕ ಮನುಕುಲ ಪ್ರೀತಿಗಾಗಿ ನೀರೊಟ್ಟಿಯಾದೆ ನೀರಸವಾದೆ ದಿವ್ಯ ಔಷಧಿ ನೀನಾದೆ. ಹೃದಯ ನಾವಿಕ ಆಮದ ಪೋಷಕ ಮನುಕುಲ ಪ್ರೀತಿಗಾಗಿ ನೀರೊಟ್ಟಿಯಾದೆ ನೀರಸವಾದೆ ದಿವ್ಯ ಔಷಧಿ ನೀನಾದೆ. ಒಳ್ಳೆ ಕುರುಬನಾಗಿ ವಿಷಪಾಲನಾಗಿ ಎಲ್ಲಾತ್ಮಕ್ಕೆ ಬಾ ಯೇಸುವೆ. ಒಳ್ಳೆ ಕುರುಬನಾಗಿ ವಿಷಪಾಲನಾಗಿ ಎಲ್ಲಾತ್ಮಕ್ಕೆ ಬಾ ಯೇಸುವೆ. ಎಲ್ಲಾತ್ಮಕ್ಕೆ ಬಾ ನನ್ನ ಯೇಸುವೆ. ಅತ್ಯಂತ ಮಧುರವಾದ ಯೇಸುವೆ, ನೀವು ನಿಜವಾಗಿಯೂ ನನ್ನ ಅಂತರಂಗದಲ್ಲಿ ಪ್ರಸನ್ನರಾಗಿರುವಿರಿ ಎಂದು ನಂಬುತ್ತೇನೆ. ಇದು ನನ್ನ ಶರೀರ ಮತ್ತು ರಕ್ತ ಎಂದು ನೀವು ಹೇಳಿದ್ದೀರಿ. ನೀವು ನನ್ನನ್ನು ಅತಿಯಾಗಿ ಪ್ರೀತಿಸುತ್ತೀರಿ ಎಂದು ತಿಳಿದಿದೆ. ನನಗೆ ಸಕಲವನ್ನು ನೀಡಿದ್ದಕ್ಕಾಗಿ ನಿಮ್ಮನ್ನು ಹೃದಯಾಂತರಾಳದಿಂದ ವಂದಿಸುತ್ತೇನೆ. ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿರುವ ಪ್ರಭು ಯೇಸುವೆ, ಬಲಿಪೀಠದ ಮೇಲೆ ಪ್ರತಿದಿನವೂ ನಿಮ್ಮನ್ನು ಬಲಿಯಾಗಿ ಅರ್ಪಿಸಿ ನನ್ನನ್ನು ನಿಮ್ಮೊಡೆಗೆ ಸೆಳೆಯಲು ನನ್ನನ್ನು ಪೋಷಿಸುತ್ತಾ ಬಂದಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತುತಿಯನ್ನು ಸಲ್ಲಿಸುತ್ತೇನೆ. ನನ್ನ ವಿಶ್ವಾಸವನ್ನು ಹೆಚ್ಚಿಸಿರಿ. ನಾನು ಈ ಸ್ವರ್ಗೀಯ ಭೋಜನದ ಪೂರ್ವಾನುಭವವನ್ನು ಪಡೆದು ನಿಮ್ಮ ರಾಜ್ಯಕ್ಕೆ ಬಂದು ಸೇರುವಂತೆ ನನ್ನನ್ನು ಹರಸಿರಿ. ನಾನು ಆತ್ಮವಿಶ್ವಾಸ ಮತ್ತು ಪ್ರೀತಿಯಿಂದ ಆತನ ಬಳಿಗೆ ಹೋಗುತ್ತೇನೆ ಎಂಬುದು ಸಂತ ತೆರೆಸರ ಅಂತಿಮ ನುಡಿಗಳು. ಅಂತೆಯೇ ನನ್ನ ಆತ್ಮವಿಶ್ವಾಸವನ್ನು ಪ್ರೀತಿಯನ್ನು ಹೆಚ್ಚಿಸಿರಿ. ಹೋ, ಎಷ್ಟು ಸಿಹಿಯಾಗಿತ್ತು ಯೇಸುವಿನ ಆ ಮೊದಲ ಮುತ್ತು. ಅದು ಪ್ರೀತಿಯ ಮುತ್ತಾಗಿತ್ತು. ನನ್ನನ್ನು ಪ್ರೀತಿಸುತ್ತಾರೆ ಎಂದು ನನಗೆ ತಿಳಿದಿತ್ತು. ಆದುದರಿಂದಲೇ ನಾನು ನಿಮ್ಮನ್ನು ಪ್ರೀತಿಸುತ್ತಾ ನನ್ನನ್ನು ನಿಮಗಾಗಿ ಶಾಶ್ವತವಾಗಿ ಸಮರ್ಪಿಸುತ್ತೇನೆ ಎಂದು ನುಡಿದೆ. ನನ್ನ ಬದುಕನ್ನು ನಿಮಗೆ ಸಂಪೂರ್ಣವಾಗಿ ಸಮರ್ಪಿಸುತ್ತಾ ಸಾಮಾನ್ಯವಾದ ಕೆಲಸ ಕಾರ್ಯಗಳನ್ನು ಅಸಾಮಾನ್ಯವಾದ ರೀತಿಯಲ್ಲಿ ಕಾರ್ಯಗೊಳಿಸುತ್ತಾ ಕಿರುಹಾದಿಯಲ್ಲಿ ನಡೆಯಲು ಬೇಕಾದ ವರಗಳನ್ನು ದಯಪಾಲಿಸಿರಿ. ನಿಮ್ಮಲ್ಲಿದ್ದ ದೀನತೆ, ಬಡತನ, ಆತ್ಮವಿಶ್ವಾಸ, ಪ್ರೀತಿ, ತ್ಯಾಗ ಮತ್ತು ಸರಳತೆ ಎಂಬ ಸದ್ಗುಣಗಳನ್ನು ಅಳವಡಿಸಿಕೊಂಡು ದೇವರ ಸಾಮ್ರಾಜ್ಯಕ್ಕಾಗಿ ಸಕಲ ಆತ್ಮಗಳನ್ನು ಸೆಳೆಯಲು ಅನುಗ್ರಹಿಸಿರಿ. ಪಿತ, ಸುತ ಮತ್ತು ಪವಿತ್ರಾತ್ಮರ ದೇವನೇ, ನಿಮಗೆ ಯಾವಾಗಲೂ ಆರಾಧನೆಯು, ಸ್ತುತಿಯು, ಸ್ತೋತ್ರಗಳು ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪ್ರೀತಿಯಿಂದ ಪ್ರೇರಿತರಾದ ಸಂತ ತೆರೇಸಾ ಅವರು ತಮ್ಮನ್ನೇ ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸಿಕೊಂಡರು ಮತ್ತು ಸಕಲ ಮಾನವರ ಮೇಲೆ ನಿಮ್ಮ ದಯೆಯನ್ನು ಗಳಿಸಲು ಹಂಬಲಿಸಿದರು. ನಾವು ಸ್ವೀಕರಿಸಿದ ಸಂಸ್ಕಾರವು ನಮ್ಮಲ್ಲಿ ಅದೇ ಪ್ರೀತಿಯ ಜ್ವಾಲೆಯನ್ನು ಹೊತ್ತಿಸಲಿ. ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಪ್ರಭು ನಿಮ್ಮೊಡನೆ ಇರಲಿ. ಸರ್ವಸಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣಾದಾಯಕ ಸುಜ್ಞಾನವನ್ನು ನಿಮ್ಮ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡಲಿ. ದೇವರು ನಿಮ್ಮ ಹೆಜ್ಜೆಗಳನ್ನು ಅವರತ್ತ ತಿರುಗಿಸಿ ಪ್ರೀತಿಯ ಹಾಗೂ ಶಾಂತಿಯ ಪಥವನ್ನು ನಿಮಗೆ ತೋರಲಿ. ಹಾಗೂ ಸರ್ವಸಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದಯಮಾಡಿ ಕುಳಿತುಕೊಳ್ಳಿ. ಪ್ರಿಯ ಸಹೋದರ ಸಹೋದರಿಯರೇ, ಕೆಲವು ಪುಷ್ಪಸಂತ ತೆರೇಸಾ ಪುಷ್ಪಾಶ್ರಮದ ಪಾಲಕಿಯ 150ನೇ ಜಯಂತಿಯನ್ನು ಕೊಂಡಾಡುತ್ತಿರುವ ಈ ಶುಭ ಸಂಜೆಯಲ್ಲಿ ನಿಮಗೆಲ್ಲರಿಗೂ ನಾವು ಅರ್ಪಿಸುವ ನಮನಗಳು ಹಾಗೂ ಶುಭಾಶಯಗಳು. ಕಿರು ಪುಷ್ಪಸಂತ ತೆರೇಸಮ್ಮನವರು ದೇವರು ನಮಗೆ ಅವರನ್ನು ಪಾಲಕಿಯನ್ನಾಗಿ ನೀಡಿದ್ದಕ್ಕಾಗಿ ಹಾಗೂ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ನಮಗೆ ಅವಕಾಶ ನೀಡಿದ ತ್ರಯೇಕ ದೇವರಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇವೆ. ನಮಗಾಗಿ ಬಲಿಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸಿದ ನಮ್ಮ ಧರ್ಮಕ್ಷೇತ್ರದ ಪ್ರೇಷಿತಾಡಳಿತಾಧಿಕಾರಿ ಪರಂಪೂಜ್ಯ ಬರ್ನಾರ್ಡ್ ಮೋರಸ್ರವರಿಗೆ ನಾವು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಶ್ರೇಷ್ಠ ಗುರುಗಳಾದ ಆಲ್ಫ್ರೆಡ್ ಮೆಂಡೋನ್ಸರವರಿಗೆ ನಮ್ಮ ನಲ್ಮೆಯ ನಮನಗಳು. ಕಾರ್ಮೆಲ್ ಸಭೆಯ ಕರ್ನಾಟಕ ಗೋ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿ ಅತಿ ವಂದನೀಯ ಸಿಲ್ವೆಸ್ಟ್ರಿ ಸೋಸರವರಿಗೆ, ಬಲಿಪೂಜೆಯನ್ನು ಅರ್ಪಿಸಿದ ಎಲ್ಲ ಗುರುಗಳಿಗೆ, ಧಾರ್ಮಿಕ ಸಹೋದರ ಸಹೋದರಿಯರಿಗೆ, ನಿಮಗೆಲ್ಲರನ್ನು ನಿಮ್ಮೆಲ್ಲರನ್ನು ವಂದಿಸುತ್ತಾ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈಗ ಬಲಿಪೂಜೆಯ ಕೊನೆಯ ಹಾಡುವನ್ನು ಹಾಡುವಾಗ ಎಲ್ಲ ಯಾಜಕರು ಒಂದು ಫೋಟೋ ತೆಗೆಯಲು ಪೀಠದ ಮುಂದೆ ಬರುವುದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಸಂತ ತೆರೇಸಮ್ಮನವರ ಸಂದೇಶವನ್ನೀಯುವ ಕಾರ್ಯಕ್ರಮವು ನಮ್ಮ ಸಭಾಂಗಣದಲ್ಲಿ ಆರಂಭವಾಗಲಿದೆ. ಸಭಾಂಗಣಕ್ಕೆ ಹೋಗುವ ಮುನ್ನ ಎಲ್ಲರೂ ಪಾನೀಯವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ನಾವು ವಿನಂತಿಸುತ್ತೇವೆ. ಡಿಯರ್ ಫ್ರೆಂಡ್ಸ್, ಟುಡೇ ಈಸ್ ಎ ಸ್ಪೆಷಲ್ ಡೇ ಫಾರ್ ಆಲ್ ದ ಕಾರ್ಮೆಲೈಟ್ ಫ್ಯಾಮಿಲಿ ಆಫ್ ದಿಸ್ ಮೈಸೂರ್ ರೀಜನ್. We are thanking God for giving us the gift of Saint Therese as the patroness of Pushpashrama, as a great saint who has inspired thousands of people all over the world. And today we have come together to thank God for giving us this saint and to know her a little more better. And this is why the first part of our celebration we have celebrated Holy Eucharist, thanking the Almighty Father. And thereafter, after a few minutes, we will begin a short program which gives the message of a little flower which will be held in our auditorium. Immediately after the final hymn is sung, we move towards the hall. On the right side, you can see where they will distribute the refreshments. Kindly receive the refreshments and get into the hall as early as possible. In 10 to 15 minutes, we will begin the cultural program in the hall, which will be for about 1 hour, 15 minutes to 1 and a half hour. So I request all of you to stay back with us for this cultural evening and also thereafter for the dinner. Once again, I wish in the name of all the fathers and the brothers of Pushpashrama, the happy feast of Saint Therese. May she continue to inspire and to intercede for all of us gathered here, to our communities and to our family, and in a special way for our diocese. Thank you. God bless you all. Let's all stand and sing the final. Before you stand, I would like to say a few words. First, I like to ask excuse with the provincial and the superior. I'm not going to stay after the mass. I've been out whole day today, and this is why I will not be here. But I would only like to say
You will enjoy the day, I was told, with the life of Saint Teresa. But Father had given me a life, a beautiful, long life story of Saint Teresa. So I have read it. I know what they are going to enact. But at the same time, reading is one thing, enacting is another thing. But I like to excuse myself. My dear friends, let me thank Pushpashram Fathers for all they do in the diocese, for the service they render in the diocese, and the love and affection they have for all of us, especially helping all our priests, religious, and others in formation and spirituality programs. Nimagellarigu devara aashirvadagalu, dhanyavadagalu. Happy feast to all of you. God bless you. Pushpavi, Sumakusumavi, Yesuvina Pavana Kumari, Deva Pritiya, Varaputri, Nimana Mavandindu Parvevu, Giripushpavi, Sumakusumavi, Yesuvina Pavana Kumari, Deva Pritiya, Varaputri, Nimana Mavandindu Parvevu.